ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಮಹಾನುಭಾವ ಇವತ್ತು ನಮಗೆಲ್ಲರಿಗೂ ಸಂವಿಧಾನ ಕೊಟ್ಟು ಇದು ನಾವು ಇವತ್ತು ನಡೀತಾ ಇದ್ದೀವಿ ಅಂತಂದರೆ ಅವ್ರ ನೇತೃತ್ವದಲ್ಲಿ ಅವರು ಬರೆದಂಥ ಸಂವಿಧಾನ ವತಿಯಿಂದ ನಾವು ಇವತ್ತು ನಡೀತಾ ಇದ್ದೀವಿ. ಹಾಗಾಗಿ ಭಾರತ ದೇಶದ ಹಿರಿಮೆಯ ಪುತ್ರ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರ ನಾವು ಏನು ಇವತ್ತು 126ನೇ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವೋ ಬಹಳ ವಿಜೃಂಭಣೆಯಿಂದ ಒಂದು ಹಬ್ಬದ ವಾತಾವರಣದಲ್ಲಿ ಬಳ್ಳಾರಿಯಲ್ಲಿ ನಡೀತಾ ಇದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಇವತ್ತು ಪಂಚಜನ್ಯಗಳಂತೇಳಿ 5 ಕ್ಷೇತ್ರಗಳನ್ನು ಗುರುತಿಸಿ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಅವ್ರನ್ನ ಒಂದು ಇದು ಮಾಡಿದ್ದಾರೆ. ಹಂಗಾಗಿ ಅವರು ಒಂದು ಕರೆ ಮೇರೆಗೆ ಅಂದರೆ ಪೂರ್ತಿ ಸಂಪೂರ್ಣವಾಗಿ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಕಡೆ ಕೂಡ ಮಾಡಬೇಕು, ಪ್ರತಿಯೊಂದು ವಾರ್ಡಲ್ಲಿ ಪ್ರತಿಯೊಂದು ಬೂತಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತೇಳಿ ಏನು ಕರೆ ಕೊಟ್ಟಿದ್ದಾರೋ ಇವತ್ತು ನಾವು ಪ್ರತಿಯೊಂದು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಂಗಾಗಿ ಭಾರತ ರತ್ನ ಅಂಬೇಡ್ಕರ್ ಅವರ ಒಂದು ಏನು ಆತ್ಮ ನಮ್ಮ ಭಾರತ ದೇಶದಲ್ಲಿ ಇದೇನೋ ಮತ್ತೆ ಅವರು ಇಲ್ಲೇ ಹುಟ್ಟಿರ್ತಾರೆ ಅಂತೇಳಿ ನಮ್ಮ ಒಂದು ವಿಶ್ವಾಸ ಇದೆ. ಹಂಗಾಗಿ ಇವತ್ತು ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಒಂದೇ ಒಂದು ಏನು ಅಂತಂದರೆ ನಮ್ಮ ಪ್ರಧಾನಮಂತ್ರಿ ಕನಸು ಕೂಡ ಏನು ಅಂತಂದರೆ ಭಾರತೀಯರೆಲ್ಲ ಒಂದೇ, ಹಿಂದೂಗಳೆಲ್ಲ ಒಂದೇ, ಅಂದರೆ ಒಂದು ಈ ಮತ ಭೇದ ಇವೆಲ್ಲ ಕುಲ ಅವೆಲ್ಲ ಹೋಗಬೇಕು, ಎಲ್ಲ ಕುಲ ನಾಶ ಆಗಿಬಿಟ್ರೆ ಕಂಪ್ಲೀಟ್ ನಮ್ಮ ಭಾರತ ದೇಶ ಒಳ್ಳೆಯದಾಗುತ್ತೆ ಅಂತೇಳಿ ಅವರ ಒಂದು ಅಭಿಪ್ರಾಯ ಇದೆ. ಅದನ್ನು ನಾವು ಮುಂದೆ ಪಾಲಿಸಬೇಕು ಅಂತೇಳಿ ನಾನು ಕೋರ್ಕೊಳ್ತೇನೆ.